ಅದು ಬೆಳಕಿನ ಅಂತ್ಯದ, ಅದು ಬೆಳಕಿನ ಆರಂಭ. ದೃಷ್ಟಿ ಇಲ್ಲದೇ ಇರುವಂತಹ ಯಾವೊಬ್ಬ ಮನುಷ್ಯ ಕೂಡ ಅಂಧ ಅಲ್ಲ. ದೂರದೃಷ್ಟಿ ಇಲ್ಲದೇ ಇರುವಂತಹ ಮನುಷ್ಯ ನಿಜವಾದ ಕುರುಡ. ಇಂಥದ್ದೊಂದು ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರ ಸಂಗೀತದ ಹೆಜ್ಜೆಯ ಹಿನ್ನೆಲೆ, ಅವರ ಗುರುತುಗಳು, ಅವರ ಸಾಧನೆಯ ಸ್ಫೂರ್ತಿಯ ಬಗ್ಗೆ ಸ್ವತಃ ಅವರಿಂದಲೇ ಅವರ ಸ್ಫೂರ್ತಿದಾಯಕ ಮಾತುಗಳಿಂದ ತಿಳಿದುಕೊಳ್ಳೋಣ. ಮೆಹಬೂಬ್ ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ಸುದ್ದಿ ಟಿವಿಯ ಪರವಾಗಿ, ಕನ್ನಡ ನಾಡಿನ ಜನತೆಯ ಪರವಾಗಿ ಪೂರ್ವಕವಾದ ಅಭಿನಂದನೆಗಳು ಸರ್. ಸರ್, ಮೆಹಬೂಬ್ ಅನ್ನುವಂತಹ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದ, ಏನೋ ಆಗಿದ್ದ, ಆದರೆ ಈಗ ಕನ್ನಡಿಗರ ಗಾನ ಪ್ರಿಯರ ಪ್ರತಿ ಮನೆ ಮನೆಗೂ ಮೆಹಬೂಬ್ ಸಾಬ್ ಅಂದ್ರೆ ಯಾರು ಅಂತ ಗೊತ್ತು. ಇದಕ್ಕೆ ಕಾರಣ ಏನು? ನನಗೆ ಇಷ್ಟು ಕಾರಣ ಅಂದ್ರೆ, ಮೊದಲು ನಮ್ಮ ಗುರುಗಳು ಸರ್, ಆಮೇಲೆ ನಾನು ಸಣ್ಣವನಿಂದಾಗೆಲ್ಲ ನಾನು ಸ್ವಲ್ಪ ಹಾಡುಗಳನ್ನ ಹಾಡ್ತಿದ್ದೇವೆ, ಸಿನಿಮಾ ರೆಕಾರ್ಡ್ ಎಲ್ಲ ಹಾಡ್ತಿದ್ವಿ. ಆಮೇಲೆ ಸುಮ್ಮನೆ ಸ್ವಲ್ಪ ರೇಡಿಯೋದಾಗ ಎಲ್ಲ ವಾರ್ತಾ ಕೇಳೋದು, ರೇಡಿಯೋದಾಗ ಕೇಳೆಲ್ಲ ಹಾಡೋದು. ನಮ್ಮ ದೊಡ್ಡಪ್ಪ ಸರ್ ಹುಮಾಯನ್ ಹರ್ಲಾಪುರ ಅಂತ ಹೇಳಿ ಶಿವಮೊಗ್ಗದಾಗ, ಅವ್ರು ನನಗೆ ಆಶ್ರಮಕ್ಕ ತಂದ್ಬಿಟ್ರು. ಆಮೇಲೆ ಇವ್ರು ನಮ್ಮ ತಂದೆ ತಾಯಿಗಳೆಲ್ಲ ಅವರೆಲ್ಲ ಸಹಕಾರ ಮಾಡಿದ್ರು. ಆಮೇಲೆ ಪುಟ್ಟರಾಜ್ರು ಆಶ್ರಮ ತಂದ್ಬಿಟ್ರು ಸರ್. ಗದಗೊಂದು ಶಾಖಾಶ್ರಮ ಇತ್ತು ಸರ್ ದಾವಣಗೆರೆ, ದಾವಣಗೆರೆಯಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಇತ್ತು, ಅಲ್ಲಿ ನನಗೆ ತಂದ್ಬಿಟ್ರು ಸಂಗೀತ ಕಲಿಯಕ. ಅಲ್ಲಿ ಸಂಗೀತ ಕಲಿತೆ, ಕಲಿಯಕ್ಕೆ ನಾವು ಶುರು ಮಾಡಿದ್ವಿ ಸರ್. ಮೊದಲನೇ ಗುರುಗಳು ರಾಮಲಿಂಗಪ್ಪ ಸರ್ ಅಂತ ಹೇಳಿದ್ರೆ. ಅದಾದ್ಮೇಲೆ ನಿಮ್ಮ ತರಬೇತಿ ಹೇಗಾಯ್ತು? ಆ ಒಂದು ಜೀ ಕನ್ನಡವನ್ನು ಸೇರ್ಕೊಳ್ತೀರಿ, 13ನೇ ಸೀಸನ್ ಅಲ್ಲಿ ಸೇರ್ಕೊಳ್ತೀರಿ, ಅಲ್ಲೂ ಸಾಕಷ್ಟು ಜನ ಪ್ರತಿಭಾನ್ವಿತರು ಬರ್ತಾರೆ, ಹಾಡುಗಾರರು ಬರ್ತಾರೆ, ಸಾಕಷ್ಟು ಜನರ ಜೊತೆಗೆ ಬೆರೀತೀರಿ. ಆ ಒಂದು ಕಾಂಪಿಟೇಷನ್ ಹೇಗಿತ್ತು, ನಿಮ್ಮ ಒಂದು ಜರ್ನಿ ಹೇಗಿತ್ತು, ಆ ಒಂದು ಅನುಭವನ ಹೇಗೆ? ತುಂಬಾ ಚೆನ್ನಾಗಿತ್ತು ಸರ್. ನಾವು ಅಲ್ಲಿ ಅಷ್ಟು ನಮ್ಮ ಜೊತೆಗಿದ್ದ ಇದ್ದವರೆಲ್ಲ ಕಾಂಪಿಟೇಷನ್ ಇದ್ದಾಗ ನಾವು ಕಾಂಪಿಟೇಟರ್ ಅನ್ನಂಗೆ ಇದ್ರಿಲ್ಲ ಸರ್, ಒಂಥರ ಫ್ಯಾಮಿಲಿ ತರ ಇದ್ವಿ ನಾವು. ಅಷ್ಟು ನಮ್ಮಲ್ಲಿ ಯಾರು ಗೆದ್ರು ಒಂಥರ ಸಂತೋಷನೇ ಸರ್. ಈಗಾದ್ರು ಏನಂದ್ರೆ, ನಾವು ನಮ್ಗೆ ಹಡಮ್ದ ಅವ್ರು ಇರ್ತಿದ್ರು, ಅವ್ರು ನಾವು ಅವ್ರ ಹಡಮ್ದ ಕೆಲವು ಸರಿ ನಮ್ಗೆ ಕೇಳ್ತಿದ್ರು. ಹಂಗೆ ನಾವು ಒಂಥರ ಸ್ಪರ್ಧೆಗಳನ್ನ ಅನ್ನೋದಿಲ್ಲ, ಒಂಥರ ಅಲ್ಲಿ ಒಂಥರ ಸ್ನೇಹಿತರ ತರ ಇದ್ವಿ, ಆಮೇಲೆ ಫ್ಯಾಮಿಲಿ ತರ ಇದ್ವಿ. ರಾಜ್ಕುಮಾರ್ ಅಪ್ಪಾಜಿ ಅವ್ರದ್ದೊಂದು ಹಾಡು ಭಾಷೆ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲಾರ ಮೇಘ, ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸರಿ ಗಮ ಪದನಿ ಸಂಚಾರದಲ್ಲಿ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲಾರ ಮೇಘ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಂಗೀತ ಸಾಧಕ ಮತ್ತು ಸಂಗೀತ ಆರಾಧಕ ಒಬ್ಬ ಮೆಹಬೂಬ್ ಅವರ ಕನ್ನಡ ಜನರ ಮನಗೆದ್ದಿರುವಂತಹ ಸಂಗೀತ ಪ್ರಿಯನ ಮನದಾಳದ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಬಸವರಾಜ್ ಚಿಕ್ಕಮಠ ಜೊತೆ ಮೌನೇಶ್ ಪೋತರಾಜ್ ಸುದ್ದಿಗೆ ಶಿರಸಿ.